ದಾಸವಾಳದ ಗಿಡ ನೋಡೋದಕ್ಕೆ ಎಷ್ಟು ಚಂದನೋ ಅದಕ್ಕೆ ಸ್ವಲ್ಪ ಕಾಯಿಲೆಗಳು ಸ್ವಲ್ಪ ಅಂಟುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಇಲ್ಲಿ ನೀವು ನೋಡ್ತಾ ನೋಡ್ತಾಯಿದ್ದೀರ ಈ ಒಂದು ದಾಸವಾಳದ ಗಿಡಕ್ಕೆ ಎಲೆಗಳೆಲ್ಲ ರಂಧ್ರಗಳಾಗಿದೆ ಮೊಗ್ಗು ರಂಧ್ರ ಆಗಿದೆ ಹೂವು ಕೂಡ ರಂಧ್ರ ಆಗಿದೆ ಇದನ್ನು ಭಕ್ಷಿಸಲು ಸಜ್ಜಾಗಿ ಬಂದಿರೋ ಒಂದು ಕೀಟ ಇದೆ ಆ ಕೀಟನ ಹುಡ್ಕೋದೇ ಒಳ್ಳೆ ಸಾಹಸ ಮಾಡ್ದಂಗಾಯಿತು ಆ್ಯಕ್ಚುಲಿ ನಾವು ಇದನ್ನು ಈ ಗಿಡವನ್ನು ನರ್ಸರಿಯಿಂದ ತಂದಿದ್ದು ಈ ಗಿಡನೇ ಏನಕ್ಕೆ ಅಪ್ಪ ಅಂತಂದರೆ ಇದೆಲ್ಲ ಹುಳುಗಳಾಗಿದ್ವಲ್ಲ ಇದನ್ನು ತಮಗೆ ವೀಡಿಯೋ ಮಾಡಿ ಈ ಒಂದು ಹುಳುಗಳ ಹತೋಟಿಗೆ ತರುವ ಒಂದು ಉಪಾಯನ ತಿಳಿಸ್ಕೊಡೋಣ ಅಂತಲೇ ಈ ಗಿಡಗಳನ್ನು ನರ್ಸರಿಯಿಂದ ತಂದಿದ್ದು ನೀವು ಯಾವಾಗಲೂ ಕೂಡ ನರ್ಸರಿಗೆ ಹೋದಾಗ ಅಲ್ಲಿ ಗಿಡಗಳು ಆರೋಗ್ಯವಾಗಿರೋದನ್ನು ನೋಡಿಬಿಟ್ಟು ಕೂಲಂಕುಷವಾಗಿ ಪರಿಶೀಲಿಸಿ ತದನಂತರನೇ ತಗೋಬೇಕು ಏಕೆಂತಂದರೆ ಈ ರೀತಿ ಎಲೆಗಳು ತಿಂದಿರೋ ಗಿಡ ಹುಳಗಳು ಎಲೆಗಳನ್ನು ಚೆನ್ನಾಗಿ ತಿಂದಿರುತ್ತೆ ಖಂಡಗಳಿಗೆ ಅಂತಿರುತ್ತೆ ಅವನ್ನೆಲ್ಲ ಕ್ಲೀನಾಗಿ ಎಕ್ಸಾಮಿನ್ ಮಾಡಿಬಿಟ್ಟೆ ನೀವು ತೊಗೊಂಬರ್ಬೇಕು ಇಲ್ಲೆಲ್ಲ ತೋರಿಸ್ತಾ ಇರೋದು ಏನು ಅಂತಂದರೆ ಈ ಹುಳ ಎಲೆಯನ್ನು ತಿಂದು ನಂತರ ಮಲವಿಸರ್ಜನೆ ಮಾಡಿರೋವಂಥದ್ದು ಈ ರೀತಿ ಒಂದು ಮಲವಿಸರ್ಜನೆ ಈ ರೀತಿ ಒಂದು ವಸ್ತುಗಳು ನಿಮ್ಮ ಗಿಡದ ಸುತ್ತಮುತ್ತ ಅಕ್ಕಪಕ್ಕ ಕಾಣಿಸ್ತು ಅಂತಂದರೆ ನೀವು ತಕ್ಷಣ ಅಲರ್ಟ್ ಆಗಬೇಕು ಅದಕ್ಕೆ ಅಂತಂದರೆ ಈ ಒಂದು ಕೀಟ ಎಂಟ್ರಿ ಕೊಟ್ಟಿದೆ ಅನ್ನೋದನ್ನು ತಿಳ್ಕೋಬೇಕು ಆ್ಯಕ್ಚುಲಿ ನಮ್ಮಲ್ಲಿ ಸುಮಾರು ದಾಸವಾಳದ ಹೂಗಳ ಗಿಡಗಳಿದ್ದಾವೆ ಅದರಲ್ಲಿ ಯಾವ ಒಂದು ಗಿಡಕ್ಕೂ ಕೂಡ ಈ ಒಂದು ಬಾಧೆ ಇಲ್ಲ ಇದು ನರ್ಸರಿಯಿಂದ ತಂದಂಥ ಹೊಸ ಗಿಡ ಇನ್ನು ಏಳು ದಿನಗಳು ಕೂಡ ಆಗಿಲ್ಲ ಎರಡು ಗಿಡಗಳಿಗೆ ಈ ಹುಳ ತಿಂತ ಇದೆ ಎಲೆ ಹೂವುಗಳನ್ನು ನೆಕ್ಸ್ಟ್ ಹಾಗೆ ಬಿಟ್ಟರೆ ಖಂಡಗಳನ್ನು ಕೂಡ ಮುಗಿಸುವಂಥ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನಾವು ಈ ರೀತಿ ಒಂದು ಸಿಂಪ್ಟಮ್ಸ್ ಈ ಗಿಡಗಳಲ್ಲಿ ಕಂಡು ಬಂದ ತಕ್ಷಣವೇ ಅಲರ್ಟ್ ಆಗಿಬಿಟ್ಟು ಅದಕ್ಕೆ ಬೇಕಾದಂಥ ಮಾರ್ಗೋಪಾಯನ ಮಾಡಬೇಕಾಗತ್ತೆ ಇದನ್ನೆಲ್ಲ ನಿಮಗೆ ಕ್ಲೀನಾಗಿ ತೋರಿಸ್ತಾ ಇದ್ದೀನಿ ನಿಮ್ಮ ಗಿಡದಲ್ಲೂ ಕೂಡ ಈ ಸಣ್ಣ ಪುಟ್ಟ ಹೋಲ್ಗಳು ಮತ್ತು ಈ ರೀತಿ ಒಂದು ವಸ್ತು ಕಂಡು ಬಂದಲ್ಲಿ ಎಲೆಗಳ ಮೇಲೆ ತಕ್ಷಣ ಜಾಗರೂಕರಾಗಿ ಇದರಿಂದ ಏನಾಗುತ್ತೆ ಅಂತಂದರೆ ನಾವು ನಮ್ಮ ಗಿಡನ ಉಳಿಸ್ಕೋಬೋದು ನೋಡಿ ಈ ಹೂವು ಈ ಹೂವೂ ಕೂಡ ತಿಂದಿದೆ ತಿಂದ್ಬಿಟ್ಟು ಪಕ್ಕದಲ್ಲೇ ಮಲವಿಸರ್ಜನೆ ಮಾಡಿದೆ ಡ್ರೈ ಆಗೋಕ್ಕಿಂತ ಮೊದಲು ಅದರ ವಿಸರ್ಜನೆ ಮಲವಿಸರ್ಜನೆ ಈ ರೀತಿ ಇರುತ್ತೆ ಮಣ್ಣಿನ ರೂಪದಲ್ಲೇ ಇರುತ್ತೆ ಸ್ವಲ್ಪ ಜಲ್ಲಿದ್ದಂಗೆ ಇರುತ್ತೆ ಇವನ್ನೆಲ್ಲ ಕ್ಲೀನಾಗಿ ನೋಡಿಕೊಂಡು ಅದಕ್ಕೆ ಉಪಾಯ ಮಾಡಬೇಕು ನೋಡಿ ಇದು ಮೊಗ್ಗನ್ನು ತಿಂತಾಯಿರೋ ಕೀಟ ಇದೇ ಎಲೆಯನ್ನು ಕೂಡ ತಿಂದಿದೆ ಸಣ್ಣ ಸಣ್ಣ ಹೋಲ್ಗಳನ್ನಾಗಿ ಮಾಡಿರೋದಂಥ ಕೀಟ ಇದು ಆದರೆ ಮಗ್ಗನ್ನು ಇದು ತಿಂದಿಲ್ಲ ಹೂವನ್ನು ಕೂಡ ಈ ಒಂದು ಕೀಟ ತಿಂದಿಲ್ಲ ಇದು ಕೇವಲ ಎಲೆಯ ಪತ್ರ ಹರಿತ್ತು ಅಂತಂದರೆ ಎಲೆಗಳು ಯಾವ ಜಾಗದಿಂದ ಆಹಾರ ಉತ್ಪತ್ತಿ ಮಾಡೋದಕ್ಕೆ ದ್ವಿಚ್ೇಷಣೆ ಕ್ರಿಯೆಯಲ್ಲಿ ಮಾಡ್ತವೆ ಅಂಥ ಜಾಗದಲ್ಲಿ ಇದು ಆ ಭಾಗವನ್ನು ಕ್ಲೀನಾಗಿ ತಿಂದುಬಿಟ್ಟು ಈ ರೀತಿ ರಂಧ್ರಗಳನ್ನು ಮಾಡುತ್ತೆ ಇದರಿಂದ ಏನಾಗುತ್ತೆ ಅಂತಂದರೆ ಮುಂದೆ ದಿನ ಗಿಡಗಳಲ್ಲಿ ಬೆಳವಣಿಗೆ ಕಡಿಮೆಯಾಗುತ್ತೆ ಈ ಬೆಳವಣಿಗೆ ಕುಂಠಿತ ಆಗಿಬಿಟ್ಟು ಹೂವು ಮುಂದೊಂದು ದಿನ ಸತ್ತೋಗಂಥ ಚಾನ್ಸಸ್ ಕೂಡ ಇರುತ್ತೆ ಹಾಗಾಗಿ ನಾವು ಈ ಒಂದು ಕೀಟಗಳ ಬಗ್ಗೆ ಎಚ್ಚರಿಕೆಯಾಗಿರಬೇಕು ದಿನ ನಾವು ನಮ್ಮ ಗಿಡಗಳನ್ನು ಎಕ್ಸಾಮಿನ್ ಮಾಡಬೇಕು ಈಗ ಇದಕ್ಕೆ ಯಾವ ರೀತಿ ಒಂದು ಟ್ರೀಟ್ಮೆಂಟ್ ಮಾಡಬೇಕು ಅಂಥೇಳಿ ಇಲ್ಲಿ ತೋರಿಸ್ತಾ ಇದ್ದೀನಿ ಇದು ತುಂಬ ಹೆವಿಯಾಗಿರುವಂಥ ತೊಂದರೆ ಆದ್ದರಿಂದ ಒಂದು ಲೀಟರ್ ನೀರಿಗೆ ಅರ್ಧ ಮುಚ್ಚಲದಷ್ಟು ನೀಮ್ ಆಯಿಲ್ ಅದು ಕೂಡ ಪ್ಯೂರ್ ನಿಮಾಯ ಯೂಸ್ ಮಾಡಬೇಕು ನಾವು ಜೊತೆಗೆ ಒಂದು ಐದು ಹನಿಯಷ್ಟು ಸೋಪ್ ಜೆಲ್ಲು ಅಂತಂದರೆ ನಾವು ಮನೆಯಲ್ಲಿ ಪಾತ್ರೆ ತೊಳೆಯೋದಕ್ಕೆ ಬಳಸ್ತೀವಲ್ಲ ಆ ಸೋಪ್ ಜೆಲನ್ನು ಯೂಸ್ ಮಾಡಿಕೊಂಡು ಒಂದು ಲೀಟ್ರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಸಮ ಪ್ರಮಾಣದಲ್ಲಿ ಮಿಶ್ರಣ ಮಾಡ್ಕೊಂಡ್ಬಿಟ್ಟು ಸ್ಪ್ರೇ ಮಾಡಬೇಕು ಈ ರೀತಿ ಸ್ಪ್ರೇ ಮಾಡಿದ ನಂತರ ಈ ಗಿಡವನ್ನು ಒಳ್ಳೆಯ ಬಿಸಿಲಿನಲ್ಲಿ ಅವರ್ ಇಡಬೇಕು ಎರಡು ಗಂಟೆ ಕಾಲ ಇತ್ತುಬಿಟ್ರೆ ನೋಡಿ ಈ ಹೂವಿನ ಮೇಲ್ಭಾಗ ಎಲೆಗಳಿಗೆ ಜೊತೆಗೆ ಈ ಒಂದು ಗಿಡದ ಕೆಳಗಿರುವ ಮಣ್ಣಿಗೂ ಕೂಡ ಈ ಒಂದು ಆಯಿಲ್ನ ಸ್ಪ್ರೇಯನ್ನು ಮಾಡಿ ಒಂದು ಎರಡು ಗಂಟೆಗಳ ಕಾಲ ನೀವು ಬಿಸಿನಲ್ಲಿ ಚೆನ್ನಾಗಿ ಒಣಗಿಟ್ರಿ ಅಂತಂದರೆ ಎರಡು ಗಂಟೆಗಳ ನಂತರ ನಿಮಗೆ ಈ ಒಂದು ಭಕ್ಷಕ ಕೀಟ ಇಲ್ಲಿ ಸಿಗುತ್ತೆ ಈ ಕೀಟದ ಒಂದು ಪ್ರಮುಖ ಗುಣ ಏನು ಅಂತಂದರೆ ರಾತ್ರಿ ವೇಳೆ ಇದು ಎಲೆ ಹೂವು ಅದಕ್ಕೆ ಇಷ್ಟವಾದಂಥ ಜಾಗಗಳನ್ನೆಲ್ಲ ಚೆನ್ನಾಗಿ ತಿಂದು ಇದರ ಎಲ್ಲ ಕಾರ್ಯಕ್ರಮನ ರಾತ್ರಿ ಹೊತ್ತು ಮುಗಿಸಿಬಿಟ್ಟು ಹಗಲಿನಲ್ಲಿ ಮಣ್ಣಿನ ತಳಭಾಗದಲ್ಲಿ ಹೋಗ್ಬಿಟ್ಟು ರೆಸ್ಟ್ ಮಾಡುತ್ತೆ ಇದಕ್ಕೆ ಬಿಸಿಲು ಕಂಡ್ರೆ ಆಗಲ್ಲ ಆ್ಯಕ್ಚುಲಿ ಇದಕ್ಕೆ ನಾವು ಈ ನೀಮಾಯಲ್ನ ಒಂದು ಮಿಶ್ರಣ ಮಾಡಿ ಒಡೆದಿರೋದಕ್ಕೆ ಅದಕ್ಕೆ ತಡ್ಕೊಳೋಕ್ಕಾಗಿಲ್ಲ ಅದು ಮೇಲೆ ಬಂದಿತ್ತು ಎರಡವರು ಇಟ್ವಲ್ಲ ಅದಕ್ಕೆ ನಿತ್ರಾಣವಾಗಿದೆ ಸೊ ಈ ರೀತಿ ನಿತ್ರಾಣವಾಗಿರೋಂಥ ಒಂದು ಕೀಟನ ಈಗ ನಾವು ತೆಗೆದುಬಿಟ್ಟು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಇದೇ ಕೀಟ ಈ ನಮ್ಮ ಮಗ್ಗುಗಳನ್ನು ಹೂಗಳನ್ನು ಎಲ್ಲ ತಿಂದ ಹಾಕ್ತಾ ಇರೋದು ಸೊ ಈ ರೀತಿ ಕೀಟನ ನೋಡ್ಕೊಳ್ಳಿ ಹಳ್ಳಿಗಳ ಕಡೆ ಆದರೆ ಕೋಳಿಗಳು ಇದಕ್ಕೆ ಆರಿಸಿ ಹುಡುಕಿ ತಿಂದ್ಬಿಟ್ಟು ನಮ್ಮ ಗಿಡಗಳನ್ನು ರಕ್ಷಿಸ್ತಾ ಇದ್ವು ಆದರೆ ಇಲ್ಲಿ ನಾವು ಸಿಟಿನಲ್ಲಿ ಯಾವ ಕೋಳಿಗಳನ್ನು ಸಾಕಿರಲ್ಲ ಜೊತೆಗೆ ಯಾವ ಒಂದು ಪಕ್ಷಿಗಳು ಕೂಡ ನಮ್ಮ ಮನೆಯ ಸುತ್ತಮುತ್ತ ಬರೋಲ್ಲ ಯಾಕೆಂತಂದರೆ ನಾವು ಸೆಲ್ ಫೋನ್ ಬಳಸ್ತಾ ಇರೋದ್ರಿಂದ ಸೆಲ್ಫೋನಿಂದ ಬಿಡುಗಡೆ ಆಗುವಂಥ ಒಂದು ರೇಡಿಯೇಷನ್ನು ಹಕ್ಕಿಗಳ ಎದೆಯ ಬಡಿತ ತುಂಬ ಸೂಕ್ಷ್ಮವಾಗಿರುತ್ತೆ ಅದಕ್ಕೆ ಅಪಾಯಕಾರಿಯಾಗಿಬಿಟ್ಟು ಎಷ್ಟೋ ಹಕ್ಕಿಗಳು ಸತ್ತೋಗಿರ್ತವೆ ಹಾಗಾಗಿ ಇಲ್ಲಿ ನಮಗೆ ಹಕ್ಕಿಗಳು ಸಿಗೋಲ್ಲ ಹಕ್ಕಿಗಳಿದ್ದಿದ್ರೆ ಅವನ್ನೆಲ್ಲ ಇದನ್ನೇ ಆರಿಸಿ ಹುಡುಕಿ ಕೆದಕಿ ತಿಂತಾಯಿದ್ವು ಹಾಗಾಗಿ ಇಲ್ಲಿ ನಾವು ನಮ್ಮ ಮನೆ ಗಾರ್ಡನ್ ಆಗಲಿ ಟೆರೆಸ್ ಗಾರ್ಡನ್ ಆಗಲಿ ಇಲ್ಲಿ ಯಾವುದೇ ಒಂದು ಕೀಟಗಳ ಬಾಧೆ ಉಪದ್ರವ ತೊಂದರೆ ಶುರು ಆಯಿತು ಅಂತಂದರೂ ಕೂಡ ಅದಕ್ಕೆ ನಾವೇ ಹೊಣೆಗಾರಿಕೆಯಾಗಿ ನೋಡಿಬಿಟ್ಟು ಕಾಲಕಾಲಕ್ಕೆ ಒಂದು ಟ್ರೀಟ್ಮೆಂಟ್ ಕೊಡ್ತಾ ಬರಬೇಕಾಗತ್ತೆ ಇನ್ನು ನೆಕ್ಸ್ಟು ಮಿಲಿಬಾಕ್ಸ್ ಒಂದು ಬಾತ್ಸುತ್ತೆ ಈ ಒಂದು ದಾಸವಾಳ ಗಿಡಕ್ಕೆ ಇಲ್ಲಿ ನಮ್ಮ ಮನಿ ಪ್ಲ್ಯಾಂಟ್ ಗಿಡಕ್ಕೆ ಈ ಒಂದು ಮಿಲಿಬಗ್ಸ್ ಬಾಚೋದಕ್ಕೆ ಶುರು ಆಗಿತ್ತು ಅದರ ಒಂದು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಇದು ಕ್ಲೀನಾಗಿ ಗೊತ್ತಾಗಲಿ ಯಾವ ರೀತಿ ಇರುತ್ತೆ ಅನ್ನೋ ಉದ್ದೇಶಕ್ಕೆ ಮಿಲಿಬಕ್ಸ್ನ ಒಂದು ಗುಣಲಕ್ಷಣ ತಿಳಿಯಲಿ ಯಾವ ರೀತಿ ನೋಡೋದಕ್ಕಿರುತ್ತೆ ಇದೇ ಥರನಾದಂಥ ವಸ್ತು ಈ ದಾಸೋಳ ಗಿಡಕ್ಕೂ ಕೂಡ ಅದರ ಖಂಡಗಳಲ್ಲಿ ಎಲೆಗಳಲ್ಲಿ ಈ ರೀತಿ ಶುರು ಆಗುತ್ತೆ ಈ ರೀತಿ ಒಂದು ಸಿಂಪ್ಟಮ್ಸ್ ಕಾಣಿಸಿದ ತಕ್ಷಣ ಮತ್ತೆ ನೀವು ಹುಷಾರಾಗಬೇಕಾಗುತ್ತೆ ನೋಡಿ ಈ ರೀತಿ ನಾವು ನಮ್ಮ ಗಿಡಗಳನ್ನು ಪ್ರತಿನಿತ್ಯ ಬೆಳಗ್ಗೆ ಎದ್ದು ಕ್ಲೀನಾಗಿ ಈ ರೀತಿ ಪರಿಶೀಲನೆ ಮಾಡಬೇಕು ಇದರಿಂದ ಏನಾಗುತ್ತೆ ಅಂತಂದರೆ ಬೆಳಗ್ಗೆನೇ ಒಂದು ಆರು ಗಂಟೆ ಸಮಯದಲ್ಲಿ ನಾವು ಎದ್ಬಿಟ್ಟು ಇದನ್ನು ಈ ರೀತಿ ಕ್ಲೀನಾಗಿ ಪ್ರತಿಯೊಂದು ಕೂಡ ಪ್ರತಿಯೊಂದು ಭಾಗಗಳನ್ನು ಪರಿಶೀಲನೆ ಮಾಡೋದರಿಂದ ಒಳ್ಳೆಯ ಆಕ್ಸಿಜನ್ ಅದರಿಂದ ಬಿಡುಗಡೆ ಆಗ್ತಾ ಇರುತ್ತೆ ಅದು ನಮಗೆ ಸೇವಿಸಲು ಸಿಗುತ್ತೆ ಜೊತೆಗೆ ಎದ್ದು ಕೂತು ಅವನ್ನು ನೋಡ್ತಾ ಇರ್ತೀವಿ ಕೈ ಆಡಿಸ್ತಾ ಇರ್ತೀವಿ ಇದರಿಂದ ನಮ್ಮ ದೇಹಕ್ಕೆ ಕೂಡ ಒಳ್ಳೆಯ ಎಕ್ಸಸೈಸ್ ಆಗುತ್ತೆ ನಾವು ಕೂಡ ಆರೋಗ್ಯವಾಗಿರ್ತೀವಿ ಸೊ ಹಾಗಾಗಿನೇ ನಿಮಗೆ ಎಷ್ಟು ಜನ ಕೇಳ್ತಾ ಇರೋದು ಈ ಗಿಡಗಳನ್ನು ಗಾರ್ಡನ್ಗಳನ್ನು ಬೆಳೆಸೋದಕ್ಕೆ ಪ್ರಾರಂಭಿಸಿ ಗಿಡಗಳ ಜೊತೆ ಸಮಯ ಸ್ಪೆಂಡ್ ಮಾಡಿ ಆಸ್ಪೆಟ್ಲಿಗೆ ಹೋಗುವಂಥ ಒಂದು ಖರ್ಚು ನೀವು ಉಳಿಸ್ಕೊಳ್ತೀರಾ ಅಂಥೇಳಿ ಮೇಯ್ನ್ ಇಂಪಾರ್ಟೆಂಟ್ ಏನು ಅಂತಂದರೆ ಆರೋಗ್ಯಕರವಾದಂತಹ ಒಂದು ಗಾಳಿ ಸೇವನೆಯಿಂದ ನಮ್ಮ ಎಷ್ಟೋ ಕಾಯಿಲೆಗಳಿಗೆ ಈ ಒಂದು ಉತ್ತಮವಾದಂಥ ಆಕ್ಸಿಜನ್ ಸೇವನೆಯಿಂದ ಎಷ್ಟೋ ಕಾಯಿಲೆಗಳು ಗುಣಮುಖವಾಗ್ತವೆ ಪರಿಹಾರ ಸಿಗುತ್ತೆ ಸೊ ನೋಡಿ ಇದು ಏರಿಯಲ್ ರೂಟು ಮನಿಪ್ಲಾಂಟ್ನ ಏರಿಯಲ್ ರೂಟು ಈ ಭಾಗಗಳಿಗೆಲ್ಲ ಈ ವೈಟು ಹತ್ತಿ ಥರದ ಒಂದು ವಸ್ತು ಅಂಟಿದೆ ಅದನ್ನೇ ಮಿಲಿಬಕ್ಸ್ ಅಂತ ಹೇಳಿ ಹೇಳ್ತಾರೆ ಇದೇ ಸೇಮ್ ಇದೇ ಥರನಾದ ವಸ್ತು ನಮ್ಮ ದಾಸವಾಳ ಗಿಡಕ್ಕೂ ಕೂಡ ಸಾಮ ಸರ್ವೇ ಸಾಮಾನ್ಯವಾಗಿ ನೋಡಲು ಸಿಗುತ್ತೆ ಕೆಲವರು ನೋಡಿರ್ತೀರ ಕೆಲವರು ನೋಡಿರೋದಿಲ್ಲ ಹಾಗಾಗಿ ಇದನ್ನು ಇಲ್ಲಿ ಕ್ಲೀನಾಗಿ ಕುಲಂಕುಷವಾಗಿ ಇದ್ದೀನಿ ನೋಡಿ ಈ ರೀತಿ ಒಂದು ವಸ್ತುಗಳು ನಿಮಗೆ ಕಂಡು ಬಂದಲ್ಲಿ ಗಿಡಗಳಲ್ಲಿ ತಕ್ಷಣ ಜಾಗರೂಕರಾಗಿ ಇದರಿಂದ ಏನಾಗುತ್ತೆ ಅಂತಂದರೆ ಈ ಸ್ಪೈಡರ್ಗಳು ಅಂದರೆ ಜೇಡಗಳು ಕೂಡ ಇಲ್ಲಿ ಕಟ್ಟಿ ಈ ಒಂದು ಹುಳುಗಳಿಗೆ ಬೇಕಾಗುವಂಥ ಎಲ್ಲ ಸಹಕಾರಿ ಕೆಲಸಗಳನ್ನು ಮಾಡಿಕೊಡ್ತವೆ ಜೊತೆಗೆ ಅವು ಕೂಡ ಪರಸ್ಪರ ಸಹಕಾರದೊಂದಿಗೆ ಇರ್ತವೆ ನೋಡಿ ಈ ರೀತಿ ಜೇಡದ ಬಲೆಗಳು ಸೊ ಈ ರೀತಿ ಇದ್ದದ್ದೆಲ್ಲ ನಾವು ಕಾಲ ಕಾಲಕ್ಕೆ ನೋಡಿಕೊಂಡು ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಈಗ ಇದಕ್ಕೆ ಟ್ರೀಟ್ಮೆಂಟ್ ಏನು ಅಂತಂದರೆ ಎರಡು ಲೀಟರ್ ನೀರಿಗೆ ಅರ್ಧ ಲೀಟ್ ಅರ್ಧ ಸ್ಪೂನ್ನಷ್ಟು ಅಥವಾ ಅರ್ಧ ಮುಚ್ಚಳದಷ್ಟು ಒಂದು ನಿಮ್ನ ಬೆರೆಸ್ಬಿಟ್ಟು ಇದ್ರ ಜೊತೆಗೆ ಸೋಪ್ ಜೆಲ್ಲನ್ನು ಕೂಡ ಹತ್ತು ಹನಿ ಹಾಕೋಬೇಕಾಗತ್ತೆ ಎರಡು ಲೀಟರ್ ನೀರಿಗೆ ನೀಮ್ ಆಯಿಲ್ ಮಾತ್ರ ಅರ್ಧ ಸ್ಪೂನ್ ಅಷ್ಟೇ ಯಾಕೆ ಅಂತಂದರೆ ಇದಕ್ಕೆ ಹೆವಿಯಾಗಿ ಈ ಬಾಧೆ ಇಲ್ಲ ಮತ್ತು ಇದನ್ನು ನಾವು ಮೂರು ದಿನಗಳಿಗೊಮ್ಮೆ ಮತ್ತೆ ರಿಪೀಟ್ ಮಾಡ್ತೀವಿ ಹಾಗಾಗಿ ಇದರ ಒಂದು ಮಿಶ್ರಣದ ವಿಧಾನ ಬೇರೆ ಇರುತ್ತೆ ಈ ರೀತಿ ಮಾಡಿಕೊಂಡು ಕ್ಲೀನಾಗಿ ಗಿಡದ ಖಂಡಗಳ ಬೇರು ಎಲೆ ಎಲ್ಲ ಈ ರೀತಿ ತಿರುಗಿಸಿ ಪ್ರತಿಯೊಂದು ಕೂಡ ಕ್ಲೀನಾಗಿ ಸ್ಪ್ರೇ ಮಾಡಬೇಕಾಗತ್ತೆ ಈ ಒಂದು ಟ್ರೀಟ್ಮೆಂಟನ್ನು ನೀವು ಮೂರು ದಿನಗಳಿಗೊಮ್ಮೆ ಅತಿ ಹೆಚ್ಚಾಗಿ ಮಿಲಿಬಗ್ಸ್ ನಿಮಗೆ ಕಂಡು ಬಂದಲ್ಲಿ ಅಥವಾ ಕಡಿಮೆ ಮಿಲಿಬಗ್ಸ್ ಇದೆ ನಿಮಗೆ ಅಂತಂದರೆ ನೀವು ಇದನ್ನು ವಾರಕ್ಕೊಮ್ಮೆ ಆದರೂ ಬೇಕಾದರೆ ಮೇಂಟೇನ್ ಮಾಡ್ಬೋದು ರೆಗ್ಯುಲರು ಮಿಲಿಬಕ್ಸ್ ನಿಮಗೆ ಕಂಡು ಬಂದಿಲ್ಲ ಅಂತಂದ್ರೂ ಕೂಡ ಪ್ರತಿ ಹದಿನೈದು ದಿನಗಳಿಗೊಮ್ಮೆ ಈ ಒಂದು ಮಿಶ್ರಣದ ನೀರನ್ನು ನಾವು ಈ ರೀತಿ ಸ್ಪ್ರೇ ಮಾಡ್ತಾ ಬಂದರೆ ನಮ್ಮ ಯಾವುದೇ ಗಿಡಗಳಾಗಲಿ ಒಂದು ಕೆಲವೊಂದು ಕಾಯಿಲೆಗಳು ಅಥವಾ ಕೀಟಗಳ ಬಾಧೆ ತಪ್ಪುತ್ತೆ ಯಾಕೆ ಅಂತಂದರೆ ಇಲ್ಲಿ ನಾವು ರಾಸಾಯನಿಕಗಳನ್ನು ಬಳಸ್ ಬಳಸ್ತಾ ಇಲ್ಲ ಕೇವಲ ಆರ್ಗ್ಯಾನಿಕ್ ವಸ್ತುಗಳನ್ನು ಬಳಸಿ ಮಾತ್ರ ನಾವು ಇಲ್ಲಿ ಗಿಡಗಳನ್ನು ಬೆಳೆಸ್ತಾ ಇರೋದ್ರಿಂದ ನಾವು ಜಾಗರೂಕರಾಗಿ ಒಂದು ಮೇಂಟೆನೆನ್ಸ್ ಅಂತ ಇರುತ್ತಲ್ಲ ಅದನ್ನು ಮಾಡಬೇಕಾಗತ್ತೆ ಸೊ ಈಗ ಇನ್ನೊಂದು ಕಾಯಿಲೆ ಅಂತಂದರೆ ಸ್ಲೆಕ್ಸ್ ಆ್ಯಂಡ್ ನೈಸ್ ಇದು ಸರ್ವೇ ಸಾಮಾನ್ಯ ನೋಡಿರ್ತೀರ ನೀವು ಈ ರೀತಿ ಒಂದು ಸ್ಲಕ್ಸು ತುಂಬ ದೊಡ್ಡ ದೊಡ್ಡ ಗಿಡಗಳಲ್ಲಿ ಕಂಡುಬರುತ್ತವೆ ಮಣ್ಣಿನಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಇನ್ನು ನಮ್ಮ ಗಾರ್ಡನ್ನಲ್ಲೂ ಕೂಡ ಆವಾಗವಾಗ ಕಂಡು ಬರುತ್ತೆ ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಇರಲ್ಲ ಅನಿಸುತ್ತೆ ಕೆಲವು ಮಳೆ ಬೀಳುವಂಥ ಜಾಗಗಳಲ್ಲಿ ನೀರು ಹೆಚ್ಚಿ ಹೆಚ್ಚಿಗೆ ಇರುವಂಥ ಜಾಗಗಳಲ್ಲಿ ಅತಿ ಹೆಚ್ಚಾಗಿ ಇದು ಕಂಡುಬರುತ್ತೆ ಸ್ನೈಲ್ಸು ಕೂಡ ಅಷ್ಟೇ ಇದು ಸಣ್ಣ ಸಣ್ಣ ಪಾಟ್ಗಳಲ್ಲೆಲ್ಲ ಇರುತ್ತೆ ಇದು ಕೂಡ ತುಂಬ ಉಪದ್ರವ ಕೊಡುವಂಥ ಒಂದು ಕೀಟ ಇದರಿಂದ ಏನಾಗುತ್ತೆ ಅಂತಂದರೆ ನಾವು ಹಾಕಿರುವಂಥ ಬೀಜಗಳಾಗಲಿ ಅಥವಾ ನಮ್ಮದ ನಮ್ಮ ಗಿಡದ ಬೇರುಗಳಾಗಲಿ ಆರೋಗ್ಯಕರವಾಗಿ ಬೆಳೆಯೋದಕ್ಕೆ ಇದು ಬಿಡೋಲ್ಲ ಇದು ಅದರ ರಸವನ್ನು ಹೀರಿಕೊಂಡು ಇದರ ಹೊಟ್ಟೆಯನ್ನು ತುಂಬಿಸ್ಕೊಳ್ಳುತ್ತೆ ಗಿಡಗಳ ಬೇರು ಬೀಜಗಳು ಸತ್ತು ಹೋಗುವ ಥರ ಮಾಡುತ್ತೆ ಸೊ ಹಾಗಾಗಿ ಈ ಒಂದು ಕೀಟಗಳು ಕಂಡು ಬಂದರೆ ತಕ್ಷಣ ನಾವು ಹುಷಾರಾಗಬೇಕಾಗುತ್ತೆ ಇಲ್ಲಾಂತಂದರೆ ಇದು ನಮ್ಮ ಗಿಡಗಳ ಬೆಳವಣಿಗೆಯನ್ನು ಕುಂಠಿತ ಮಾಡೋದ್ರ ಜೊತೆಗೆ ಗಿಡವನ್ನು ಸರ್ವನಾಶ ಮಾಡ ಹಾಕುತ್ತೆ ಸೊ ಹಾಗಾಗಿ ನೋಡ್ಕೊಳ್ಳಿ ಈಗ ಈ ಸ್ನೈಸ್ಗಳು ನಮ್ಮ ಪಾಟ್ನಲ್ಲಿ ಆಗಿದ್ವು ಆ್ಯಕ್ಚುಲಿ ಮಳೆಗಾಲದಲ್ಲಿ ನಾವು ಅತಿ ಹೆಚ್ಚಾಗಿ ಈ ಮಣ್ಣನ್ನು ಕೆದಕಕ್ಕೆ ಹೋಗಬಾರ್ದು ಯಾಕೆ ಅಂತಂದರೆ ಈ ಮಣ್ಣನ್ನು ಕೆದಕದಷ್ಟು ಈ ಸ್ನೈಸ್ಗಳು ಜಾಸ್ತಿ ಆಗ್ತವೆ ಇದಕ್ಕೆ ತುಂಬ ಅನುಕೂಲಕರವಾದಂಥ ವಾತಾವರಣ ಅದಕ್ಕೆ ಸಿಗುತ್ತೆ ನೋಡಿ ಈ ರೀತಿ ಚಿಕ್ಕ ಚಿಕ್ಕ ಶಂಕದ ಹುಳು ಅಂತಾರೆ ಅದನ್ನು ಸ್ನೈಲ್ಸ್ ಅಂತ ಹೇಳಿದ್ದೀವಿ ಬಸವನ ಹುಳು ಶಂಖದ ಹುಳು ಅಂತಾರೆ ಸ್ಲಕ್ಸ್ಗೆ ಬಸವನ ಹುಳು ಇದು ಸ್ನೈಲ್ಸ್ಗೆ ಶಂಖದ ಹುಳು ಅಂತ ಹೇಳಿ ಕರೀತಾರೆ ಈ ಒಂದು ಕೀಟದ ಬಾಧೆಯಿಂದ ಕೂಡ ಎಷ್ಟೋ ಗಿಡಗಳು ಸತ್ತೋಗುತ್ತೆ ನಮ್ಮಲ್ಲಿರುವಂಥ ಗುಲಾಬಿ ಗಿಡ ಕೂಡ ಈ ಒಂದು ಶಂಖದ ಹುಳದ ಬಾಧೆಯಿಂದ ಸತ್ತೋಗುವಂಥ ಲೆವೆಲಿಗೆ ಬಂದುಬಿಟ್ಟಿದೆ ಅದನ್ನು ಕೂಡ ಮುಂದೆ ವಿಡಿಯೋ ಮಾಡಿ ಅಪ್ಡೇಟ್ ಮಾಡಿ ತೋರಿಸ್ತೀನಿ ನೋಡಿ ಇದು ತುಂಬ ಹತ್ತಿರದಿಂದ ನಿಮಗೆ ತೋರಿಸ್ತಾ ಇದ್ದೀನಿ ಆಲ್ಮೋಸ್ಟ್ ಆಲ್ ಸುಮಾರು ಗಾರ್ಡನ್ಸ್ ನೋಡಿರ್ತೀರಾ ಇದನ್ನು ನೀವು ಮೇರಿಸ್ ಮನೆ ಗಾರ್ಡನ್ ಚಾನೆಲ್ನ ವೀಕ್ಷಣೆ ಇದ್ದೀರಾ ನೀವು ಯಾರಾದರೂ ಹೊಸದಾಗಿ ಈ ನಮ್ಮ ಒಂದು ಚಾನಲನ್ನು ವೀಕ್ಷಣೆ ಮಾಡ್ತಾಯಿದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ನ ಹೊತ್ತುಬಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಅಂತ ಅಂತ ಇರುವಂಥ ಬಟನ್ನ ಪ್ರೆಸ್ ಮಾಡಿದರೆ ಅಂತಂದರೆ ನಾವು ಮಾಡುವಂಥ ಪ್ರತಿಯೊಂದು ವೀಡಿಯೋಗಳ ಅಪ್ಡೇಟ್ಗಳು ನಿಮಗೆ ತತ್ತಕ್ಷಣ ತಲುಪುವಂತಾಗತ್ತೆ ಸೊ ಈಗ ಈ ಒಂದು ಸ್ನೈಲ್ಸ್ನ ಬಗ್ಗೆ ಮಾತಾಡ್ತಾ ಇದ್ದೆ ಈ ಒಂದು ಸ್ನೈಲ್ಸ್ ಕೂಡ ಏನು ಮಾಡುತ್ತೆ ಗಿಡದ ಬೇರುಗಳನ್ನು ಚೆನ್ನಾಗಿ ತಿಂದುಬಿಟ್ಟು ಗಿಡನ ಬೆಳೆಯೋದಕ್ಕೆ ಅನುಕೂಲ ಮಾಡಿಕೊಡೋಲ್ಲ ಸೊ ಮಳೆಗಾಲದಲ್ಲಿ ಇದಕ್ಕೆ ಈ ಸ್ನೈಲ್ಸ್ ಮತ್ತು ಸ್ಲಕ್ಸ್ಗಳ ಒಂದು ಬಾಧೆ ಹೆಚ್ಚಾಗಿರುತ್ತೆ ಸೊ ಹಾಗಾಗಿ ಮಳೆಗಾಲದಲ್ಲಿ ನಾನು ಹೇಳ್ದಂಗೆ ಹೆಚ್ಚಾಗಿ ಗಿಡದ ಮಣ್ಣನ್ನು ಕೆತ್ಕೊಂಥ ಅವಶ್ಯಕತೆ ಇಲ್ಲ ಬೇಸಿಗೆಗಾಲದಲ್ಲಿ ನಾವು ಎರಡರಿಂದ ಮೂರು ದಿನಕ್ಕೊಂದ್ಸಲಿ ಮಾಡ್ತಾಯಿದ್ವಿ ಅಂದರೆ ಮಣ್ಣನ್ನು ಕೆದಕ್ತಾ ಇದ್ವಿ ಈ ಒಂದು ಮಳೆಗಾಲದಲ್ಲಿ ನಾವು ಹದಿನೈದು ದಿನಗಳಿಗೊಮ್ಮೆ ಮಣ್ಣನ್ನು ಕೆದಕಿದ್ರೆ ಸಾಕು ಅದು ಕೂಡ ಮೇಲೆ ಮೇಲೆ ತುಂಬ ಆಳವಾಗಿ ಕೆತ್ಕುವಂಥ ಅವಶ್ಯಕತೆ ಇಲ್ಲ ಯಾಕೆಂತಂದರೆ ಗೊಬ್ಬರ ಕೊಡೋ ಸಂದರ್ಭದಲ್ಲಿ ಸ್ವಲ್ಪ ಮೇಲೆ ಮೇಲೆ ಕೆದಕ್ಬಿಟ್ಟು ಹಾಗೆ ನಾವು ಗೊಬ್ಬರವನ್ನು ಕೊಟ್ಟರೆ ಸಾಕಾಗುತ್ತೆ ಯಾಕೆಂದರೆ ಬಿಸಿಲು ಜಾಸ್ತಿ ಇರೋದಿಲ್ಲ ಹಾಗಾಗಿ ಮಣ್ಣನ್ನು ಜಾಸ್ತಿ ನಾವು ಕೆದಕಿ ಇದನ್ನು ಈ ಸ್ನೇಹ್ಸ್ಗಳು ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ನೋಡಿ ಇದೆಲ್ಲ ಹೈಬಿಸ್ಕಸ್ ಪಾಟ್ನಲ್ಲಿ ಸುಮಾರು ನಮಗೆ ಸ್ನೇಹ್ಸ್ಗಳು ಸಿಕ್ಕೋದು ಇದಕ್ಕೆ ಇದನ್ನು ತಡೆಗಟ್ಟೋದಕ್ಕೆ ಕೆಲವರು ಅರಶಿನ ಕೂಡ ಹಾಕ್ತಾರೆ ಇನ್ನು ಕೆಲವರು ಬೆಳ್ಳುಳ್ಳಿಯನ್ನು ಜಜ್ಜಿಬಿಟ್ಟು ಅದರ ನೀರನ್ನು ಕೂಡ ಸಿಂಪಡಿಸ್ತಾರೆ ಮತ್ತು ರಾಸಾಯನಿಕವಾಗಿ ಮೆಟಾಡಿಹೈಲ್ಡೈಟ್ ಅದನ್ನು ಕೂಡ ಬಡಿಸ್ತಾರೆ ಆದರೆ ನಾವಿಲ್ಲಿ ರಾಸಾಯನಿಕಕ್ಕೆ ಉತ್ತೇಜನ ಕೊಡೋಲ್ಲ ಕೇವಲ ಆರ್ಗ್ಯಾನಿಕ್ ರೂಪದಲ್ಲಿ ನಾವು ಒಂದು ಗಾರ್ಡನಿಂಗ್ ಮಾಡ್ತಾ ಇರೋದ್ರಿಂದ ಆರ್ಗ್ಯಾನಿಕ್ ವಸ್ತುಗಳ ಬಗ್ಗೆ ಅಷ್ಟೇ ನಾನು ಇದ್ದೀನಿ ನಿಮಗೆ ತಿಳಿದಿರಲಿ ಅಂಥೇಳಿ ಜನರಲ್ ನಾಲೆಡ್ಜು ನಾನು ಒಂದು ರಾಸಾಯನಿಕದ ಹೆಸರು ಕೂಡ ಹೇಳಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೂಗಳು ಇಂಥ ಹೂಗಳಿಗೆಲ್ಲ ಈ ಒಂದು ಕೀಟಗಳ ಬಾಧೆಯಿಂದ ಆರೋಗ್ಯಕರವಾದಂಥ ಗಿಡದ ಬೆಳವಣಿಗೆ ಆಗೋಲ್ಲ ಸೊ ಹಾಗಾಗಿ ನಾವು ಆಗಾಗ ಎಕ್ಸಾಮೈನ್ ಮಾಡ್ತಾ ಇರಬೇಕು ಈ ರೀತಿ ನೋಡ್ತಾ ಇದ್ವಿ ಅಂತಂದರೆ ಮಣ್ಣನ್ನು ಗಿಡನ ಎಲ್ಲ ನಮಗೆ ಅಲ್ಲಿ ಗೊತ್ತಾಗಿಬಿಡುತ್ತೆ ಗಾರ್ಡನಿಂಗ್ ಮಾಡೋದೇನು ತುಂಬ ಕಷ್ಟದ ಕೆಲಸ ಏನಲ್ಲ ಮನಸ್ಸು ಮಾಡಿದ್ರೆ ಪ್ರತಿಯೊಬ್ಬರು ಕೂಡ ಮಾಡ್ಬೋದು ಅದೇ ಒಂದು ಒಳ್ಳೆಯ ಹವ್ಯಾಸವನ್ನು ಬೆಳೆಸ್ಕೊಳ್ಳಿ ರೂಢಿಸ್ಕೊಳ್ಳಿ ಜೊತೆ ಜೊತೆಗೆ ಅನುಭವಗಳು ತಮಗೆ ಆಗುತ್ತೆ ಆ ಗಿಡಗಳ ಜೊತೆಗಿದ್ದಾಗ ಅದಕ್ಕೆ ಬರುವಂಥ ಒಂದು ಕಾಯಿಲೆಗಳು ಮತ್ತು ಅದಕ್ಕೆ ಬಂದಂಥ ಕಾಯಿಲೆಯನ್ನು ದೂರ ಮಾಡುವ ವಿಧಾನಗಳು ಇದೆಲ್ಲ ನಿಮಗೆ ಕಾಲ ಕಾಲಕ್ಕೆ ತಕ್ಕನಾಗಿ ತಿಳಿತಾ ಹೋಗುತ್ತೆ ಈಗ ಬೇಕಾದಷ್ಟು ಯೂಟ್ಯೂಬ್ ಚಾನಲ್ಗಳಿದ್ದಾವೆ ಮಾಹಿತಿಗೇನು ಕೊರತೆ ಇಲ್ಲ ಹಾಗಾಗಿ ನೀವು ಒಂದು ಒಳ್ಳೆಯ ಉಪಯುಕ್ತವಾದಂತಹ ಆರೋಗ್ಯಕರವಾದಂಥ ಒಂದು ಹವ್ಯಾಸ ಗಾರ್ಡನಿಂಗು ಅದನ್ನು ಬೆಳೆಸ್ಕೊಳ್ಳಿ ರೂಢಿಸ್ಕೊಳ್ಳಿ ತಾವು ಆರೋಗ್ಯವಾಗಿರ್ತೀರ ಮನೆ ಮಂದಿಯೆಲ್ಲ ಆರೋಗ್ಯಕರವಾಗಿರ್ತಾರೆ ಜೊತೆಗೆ ಸಮಾಜವು ಕೂಡ ಒಂದು ಒಳ್ಳೆಯ ಬೆಳವಣಿಗೆಯತ್ತ ಒಳ್ಳೆಯ ಗಾಳಿ ಒಳ್ಳೆಯ ಆಮ್ಲಜನಕದ ಒಂದು ಬೆಳವಣಿಗೆಯತ್ತ ಕಾಲಾಕತ್ತೆ ಇಲ್ಲಿ ನಾನು ಪ್ರಾಯೋಗಿಕವಾಗಿ ಎಲ್ಲ ಪರಿಶೀಲಿಸಿ ನೋಡಿ ಯಾವುದೋ ಅದಕ್ಕೆ ಸೂಕ್ತವಾದಂಥ ಒಂದು ಟ್ರೀಟ್ಮೆಂಟ್ ಅಂತೇಳಿ ಯೋಚನೆ ಮಾಡಿ ಅದಕ್ಕೆ ಬೇಕಾದಂಥ ಒಂದು ಈ ಸ್ನೈಸ್ಗಳನ್ನು ಯಾವ ರೀತಿ ತಡೆಗಟ್ಟಬೇಕು ಅನ್ನೋ ಒಂದು ಪ್ರಾಯೋಗಿಕವಾಗಿ ತಮಗೆ ಎದುರುಗಡೆ ತೋರಿಸಿ ನಾನು ಕೂಡ ಇದರ ಉಪಯೋಗ ತಗೊಂಡು ತಮಗೆ ತೋರಿಸ್ತಾ ಇದ್ದೀನಿ ನೀವು ಕೂಡ ಸ್ನೇಹಿತ್ತ್ತು ಅಂತಂದರೆ ಆರಾಮಾಗಿ ಈ ಒಂದು ಮಿಶ್ರಣವನ್ನು ಮಣ್ಣಿನ ಮೇಲೆ ಕ್ಲೀನಾಗಿ ಏರಿಸಿ ಕಾಲ ಕಾಲಕ್ಕೆ ನೋಡ್ತಾ ಬಂದ್ರಿ ಅಂತಂದರೆ ಈ ಒಂದು ಕೀಟದ ಬಾಧೆಯಿಂದ ದೂರ ಉಳಿಬೋದು ನೋಡಿ ಇದು ನಿಮಗೆ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಇವುಗಳು ಯಾವ ರೀತಿ ಕೆಲಸ ಮಾಡುತ್ತೆ ಅಂಥೇಳಿ ಇವುಗಳು ಶಂಖದ ಆಕಾರದ ಒಂದು ಸೆಲ್ ಒಳಗೆ ಇದರ ಬಾಡಿ ಉದಗಿರುತ್ತೆ ಮುಂದೆ ಎರಡು ಆ್ಯಂಟನಾಗಳಿರ್ತವೆ ಮತ್ತು ಅಲ್ಲೇ ಬಾಯಿ ಇರುತ್ತೆ ಈ ರೀತಿ ದೇಹದ ಒಂದು ಆಕಾರ ಇದು ಹೊಂದಿದೆ ಇಲ್ಲಿ ನಾನು ಕಾಫಿ ಪುಡಿ ಮತ್ತು ಉಪ್ಪನ್ನು ಬಳಸಿದ್ದೀನಿ ಕಾಫಿ ಪುಡಿನಲ್ಲಿರುವಂಥ ಕೆಫೆನ್ ಅನ್ನೋವಂಥ ಪದಾರ್ಥ ಈ ಒಂದು ಶಂಕದ ಹುಳುಗಳಿಗೆ ತಡಿಯೋಕ್ಕೆ ಅನುಭವಿಸೋಕ್ಕೆ ಆಗದಿರುವಂಥ ಒಂದು ವಾಸನೆಯ ಕೊಡ್ತವೆ ಈ ವಾಸನೆಯನ್ನು ಇವು ತಡ್ಕೊಳ್ಳಲ್ಲ ಹಾಗಾಗಿ ತುಂಬ ದೂರ ಓಡೋಗ್ತವೆ ಸೊ ಇಲ್ಲಿ ನಾನು ಬಳಸ್ತಾ ಇರೋದು ನಾವು ಕಾಫಿ ಮಾಡಿ ನಂತರ ವೇಸ್ಟಾಗಿ ಉಳಿದಂಥ ಫಿಲ್ಟರ್ ಮಾಡಿ ಒಣಗಿಸಿದಂಥ ಒಂದು ಕಾಫಿ ಪುಡಿ ತ್ಯಾಜ್ಯ ನೀವು ಬೇಕಾದರೆ ಡೈರೆಕ್ಟಾಗಿ ಇನ್ಸ್ಟೆಂಟ್ ಕಾಫಿ ಪುಡಿ ಕೂಡ ಬಳಸ್ಕೋಬೋದು ಇದೇ ರೀತಿ ತ್ಯಾಜ್ಯ ಬೇಕು ಅನ್ನೋಂಥ ಅವಶ್ಯಕತೆ ಏನಿಲ್ಲ ಇಲ್ಲಿ ನಾವು ಪ್ರತಿಯೊಂದು ಒಂದು ಉಪಯೋಗಗಳನ್ನು ನಾವು ಮನೆಯಲ್ಲಿರುವಂಥ ಮತ್ತು ನಮ್ಮ ಕೈಗೆಟ್ಕುವಂಥ ವಸ್ತುಗಳಿಂದನೇ ಈ ಕೀಟಗಳ ಬಾಧೆಯಾಗಲಿ ನಮ್ಮ ಗಾರ್ಡನಲ್ಲಿ ಗಿಡಗಳ ಬೆಳವಣಿಗೆಯಾಗಲಿ ಮಾಡೋದಕ್ಕೆ ಬಳಸ್ಕೊಳ್ತಾ ಇದ್ದೀವಿ ತುಂಬಾ ಚೀಪಾಗಿರುತ್ತೆ ದುಡ್ಡು ಹೆಚ್ಚಾಗಿ ಖರ್ಚು ಮಾಡಿಬಿಟ್ಟು ನೀವು ಗಾರ್ಡನಿಂಗ್ ಮಾಡುವಂಥ ಅವಶ್ಯಕತೆ ಇಲ್ಲ ಸದಾ ನಮ್ಮ ಚಾನಲ್ನ ವೀಡಿಯೋನ ವೀಕ್ಷಣೆ ಮಾಡಿ ನಿಮಗೆ ಅತಿ ಕಡಿಮೆ ಖರ್ಚಿನಲ್ಲಿ ಯಾವ ರೀತಿ ಗಾರ್ಡನನ್ನು ಬೆಳೆಸ್ಬೇಕು ಅದರ ಉಪಯೋಗಗಳನ್ನು ಯಾವ ರೀತಿ ಪಡ್ಕೋಬೇಕು ಅನ್ನೋಂಥ ವಿಡಿಯೋಗಳನ್ನು ನಾವು ತೋರಿಸ್ತಾ ಹೋಗ್ತಾ ಇರ್ತೀವಿ ಇಲ್ಲಿ ನಾವು ಪ್ರತಿಯೊಂದು ಟೆಸ್ಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಈಗ ಇಲ್ಲಿ ನೋಡಿ ಇದರ ಮೇಲೆ ಸ್ವಲ್ಪ ಉಪ್ಪು ಎರಚೋದ್ರಿಂದ ಏನಾಗುತ್ತೆ ಇವು ತಕ್ಷಣ ಒಂದು ಜಲ್ ಥರ ಬಿಟ್ಕೊಂಡ್ಬಿಟ್ಟು ಸತ್ತೋಗ್ಬಿಡುತ್ತೆ ಸೊ ಹಾಗಾಗಿ ನಾನು ಉಪ್ಪು ಮತ್ತು ಕಾಫಿ ಪುಡಿ ಈ ಎರಡರ ಒಂದು ಮಿಶ್ರಣವನ್ನು ರೆಡಿ ಮಾಡಿಕೊಂಡು ನಮ್ಮ ಗಿಡಗಳಿಗೆ ಚೆಲ್ತಾ ಬಂದಿದ್ದೀನಿ ಉಪ್ಪು ಒನ್ ಪರ್ಸೆಂಟ್ ಆದರೆ ಕಾಫಿ ಪುಡಿ ಎರಡು ಪರ್ಸೆಂಟ್ ಇರಬೇಕಾಗತ್ತೆ ಇಲ್ಲಿ ನಾವು ಇತ್ಯಾಜ್ಯ ರೂಪದ ಒಂದು ಕಾಫಿ ಪುಡಿಯನ್ನು ಬಳಸ್ಕೊಂಡಿದ್ದೀವಿ ಒಣಗಿಸಿ ಅದನ್ನು ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ಸೊ ಈಗಾಗಲೇ ಹೇಳಿದ ಹಾಗೆ ನಾನು ಮಳೆಗಾಲದಲ್ಲಿ ಅದು ಔಟ್ಡೋರ್ನಲ್ಲಿರುವಂಥ ಪಾರ್ಟಿಗೆ ಹೆಚ್ಚಾಗಿ ಮಣ್ಣನ್ನು ಕೆದಕ್ಬಿಟ್ಟು ಗೊಬ್ಬರ ಹಾಕಕ್ಕೆ ಹೋಗಬೇಡಿ ಮೇಲ್ಮೇಲೆ ಲೈಟಾಗಿ ಕೆದಕಿ ಹದಿನೈದು ದಿನಗಳಿಗೊಮ್ಮೆ ಗೊಬ್ಬರ ಹಾಕೋದ್ರಿಂದ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ ತೊಂದರೆ ಇಲ್ಲ ಮತ್ತು ನೀವು ಡೈರೆಕ್ಟಾಗಿ ಮಣ್ಣನ್ನು ಕೆದಕೋದ್ರಿಂದ ಡೈರೆಕ್ಟ್ ಮಳೆ ನೀರು ಬಿದ್ದು ಪಾಟಿನ ಮಣ್ಣಿನೊಳಗೆ ಹೋಗ್ಬಿಟ್ಟು ಬೇರುಗಳಿಗೂ ಕೂಡ ಅವು ತೊಂದರೆಯನ್ನು ಉಂಟು ಮಾಡ್ತವೆ ಗಿಡ ಸತ್ತೋಗೋ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ಮಳೆಗಾಲದಲ್ಲಿ ಅತಿ ಹೆಚ್ಚಾಗಿ ನೀರು ಹಾಕುವಂಥ ಅವಶ್ಯಕತೆ ಇಲ್ಲ ಜೊತೆಗೆ ಪಾಟಿಗೆ ಸಾಕಷ್ಟು ಡ್ರೈನ್ ಹೋಳುಗಳು ಇರುವ ಹಾಗೆ ನೋಡ್ಕೊಳ್ಳಿ ಮಳೆಗಾಲದ ನೀರು ತುಂಬ ಕ್ಲೀನಾಗಿ ಸರಾಗವಾಗಿ ಪಾಟ್ನಲ್ಲಿ ಹೆಚ್ಚು ನಿಲ್ದಲೇ ಇಳಿದು ಹೋಗಬೇಕು ಆ ರೀತಿ ಒಂದು ಪಾಟ್ನ ಮೇಂಟೆನೆನ್ಸ್ ಇರಲಿ ಜೊತೆಗೆ ದ್ರವ ರೂಪದ ಗೊಬ್ಬರಗಳನ್ನು ಮಳೆಗಾಲದಲ್ಲಿ ಕೊಡೋದಕ್ಕೆ ಹೋಗಬೇಡಿ ಸಾಧ್ಯವಾದಷ್ಟು ಘನರೂಪದ ಗೊಬ್ಬರಗಳನ್ನು ಮಾತ್ರ ಕೊಡಿ ನೋಡಿ ಈ ರೀತಿ ಈ ಕಾಫಿ ಪೌಡರು ಮತ್ತು ಉಪ್ಪನ್ನು ಮಿಶ್ರಣ ಮಾಡಿಕೊಂಡು ಪ್ರತಿಯೊಂದು ಪಾಠಿಗೂ ಕೂಡ ಈ ರೀತಿ ಸ್ವ ಸ್ವಲ್ಪ ಸೊ ಸ್ವಲ್ಪವೇ ಬಂದಿದ್ದೀನಿ ಇದರಿಂದ ಏನಾಗುತ್ತೆ ಆ ಸ್ನೇಹಿಸ್ಗಳು ಕೆಲವು ಸತ್ತು ಹೋಗ್ತವೆ ಕೆಲವು ಜಾಗ ಖಾಲಿ ಮಾಡಿಬಿಟ್ಟು ಹೋಗ್ತವೆ ಸ್ನೇಹಿಗಳಿಗೂ ಸ್ಲೆಕ್ಸ್ಗಳಿಗೂ ಸೇಮ್ ಉಪಾಯನ ನೀವು ಮಾಡ್ಬೋದು ಇದರ ಜೊತೆಗೆ ಇನ್ನು ಬೇರೆ ಮಾರ್ಗೋಪಾಯಗಳು ಅಂತಂದರೆ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಇನ್ಸ್ಟೆಂಟ್ ಕಾಫಿ ಪುಡಿನ ಆ ಒಂದು ಬೆಳ್ಳುಳ್ಳಿ ಜಜ್ಜಿದ ನೀರಿನಲ್ಲಿ ಮಿಶ್ರಣ ಮಾಡಿಕೊಂಡು ಅದನ್ನು ಸೋಸಿಬಿಟ್ಟು ಕೂಡ ನೀವು ಇದಕ್ಕೆ ಸ್ಪ್ರೇ ಮಾಡ್ಕೊಂಡು ಬಂದರೆ ಈ ಸ್ನೇಹ್ಸ್ ಮತ್ತು ಸ್ನಕ್ಸ್ನ ಒಂದು ಕಾಟದಿಂದ ದೂರ ಇರ್ಬೋದು ಇಲ್ಲಿ ನಾನು ಯಾವುದು ಉತ್ತಮ ಅಂತ ಹೇಳಿ ಅಂದ್ಕೊಂಡಿದ್ದೀನೋ ಆ ಒಂದು ಮಾರ್ಗೋಪಾಯನ ತಮಗೆ ತೋರಿಸ್ಕೊಟ್ಟಿದ್ದೀನಿ ಈ ಮಳೆಗಾಲದಲ್ಲಿ ಬೆಳ್ಳುಳ್ಳಿ ಮತ್ತು ಕಾಫಿ ಪೌಡರನ್ನ ಮತ್ತು ನೀರನ್ನು ಸ್ಪ್ರೇ ಮಾಡೋದು ಅಂತಂದರೆ ಮಣ್ಣಿನಲ್ಲಿ ಮತ್ತೆ ತೇವಾಂಶ ಹೆಚ್ಚಾಗುತ್ತೆ ಸೊ ಹಾಗಾಗಿ ನಾನಿಲ್ಲಿ ಉಪ್ಪು ಮತ್ತು ಕಾಫಿ ಪುಡಿ ಮಿಶ್ರಣ ಮಾತ್ರ ಬೆಳೆಸ್ಕೊಂಡಿದ್ದೀನಿ ಇದ್ರ ಜೊತೆಗೆ ನೀವು ಎಫ್ ಸಾಲ್ಟನ್ನ ಒಂದು ಪರ್ಸೆಂಟಷ್ಟು ಕೂಡ ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೋಬೋದು ಅಂದರೆ ಟೋಟಲ್ ಮಿಶ್ರಣ ಏನಾಗುತ್ತೆ ಅವಾಗ ಅಂತಂದರೆ ಒಂದು ಪರ್ಸೆಂಟು ಎಫ್ಸಮ್ ಸಾಲ್ಟು ಒಂದು ಪರ್ಸೆಂಟು ಅಡುಗೆ ಉಪ್ಪು ಎರಡು ಪರ್ಸೆಂಟು ಡ್ರೈ ಕಾಫಿ ಪೌಡರ್ ಇಷ್ಟನ್ನು ಮಿಶ್ರಣ ಮಾಡಿಕೊಂಡು ನೀವು ಬೇಕಾದರೆ ಉದರ್ಸ್ಬೋದು ನೀವು ಎಫ್ಸಮ್ ಸಾಲ್ಟ್ ಮಿಶ್ರಣ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಗಿಡಕ್ಕೆ ಮೈಕ್ರೋ ಮೈಕ್ರೋನ್ಯೂಟ್ರಿಯನ್ಸ್ ಮೆಗ್ನೀಷಿಯಮ್ ಕೂಡ ಅದಕ್ಕೆ ಆಗುತ್ತೆ ನೀವು ಟೆಸ್ಟ್ ಮಾಡಿ ನೋಡಿ ಇದನ್ನು ಡೈರೆಕ್ಟ್ ಉಪ್ಪಿನಲ್ಲಿ ಹಾಕಿ ನೋಡಿ ತಕ್ಷಣ ನಾವು ಸತ್ತೋಗುತ್ತೆ ಇಲ್ಲಿ ನಾನು ಟೆಸ್ಟ್ ಮಾಡಿ ತದನಂತರ ನಿಮಗೆ ತಿಳಿಸ್ಕೊಡ್ತಾಯಿದ್ದೀನಿ ಈ ಒಂದು ವಿಡಿಯೋದಿಂದ ತಮಗೆ ದಾಸವಾಳದ ಗಿಡದ ಬಗ್ಗೆ ಮತ್ತು ಅದಕ್ಕೆ ಬರುವಂಥ ಕಾಯಿಲೆಗಳ ಬಗ್ಗೆ ಸಂಪೂರ್ಣವಾದಂಥ ಒಂದು ಮಾಹಿತಿ ದೊರೆತಿದೆ ಉಪಯುಕ್ತ ಮಾಹಿತಿ ದೊರೆತಿದೆ ಅಂತೇಳಿ ಅಂದ್ಕೊಂಡಿದ್ದೀನಿ ಈ ಮಾಹಿತಿ ತಮಗೆಲ್ಲ ಮೆಚ್ಚುಗೆ ಆಗಿದೆ ಅಂತಂದರೆ ಜೊತೆಗೆ ನಮ್ಮ ಈ ವಿಡಿಯೋ ಯಾವ ರೀತಿ ಮೂಡಿ ಬಂದಿದೆ ಅನ್ನೋದ್ರ ಬಗ್ಗೆ ಕೂಡ ತಾವು ಕಮೆಂಟ್ ಮಾಡಿ ತಿಳಿಸ್ಬೇಕು ಅಂತ ಕೇಳ್ಕೊಳ್ತೀವಿ ಇದರ ಜೊತೆಗೆ ಈ ಒಂದು ವಿಡಿಯೋ ಮೆಚ್ಚುಗೆಯಾಗಿದ್ದರೆ ತಮ್ಮ ಇತರ ಗಾರ್ಡನ್ ಪ್ರಿಯರಿಗೂ ಕೂಡ ಈ ನಮ್ಮ ಒಂದು ವಿಡಿಯೋನ ಶೇರ್ ಮಾಡಿ ನೀವು ಈ ರೀತಿ ಅತಿ ಹೆಚ್ಚು ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡೋದ್ರಿಂದ ನಮಗೂ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಇಂಥ ಉಪಯುಕ್ತ ಮಾಹಿತಿಯುಳ್ಳ ವಿಡಿಯೋಗಳನ್ನು ತಯಾರಿಸಿ ತಮ್ಮವರೆಗೂ ತಲುಪಿಸೋದಕ್ಕೆ ಒಂದು ಪ್ರೋತ್ಸಾಹ ಆಗುತ್ತೆ ಇಷ್ಟು ಹೇಳಿಕೊಂಡು ಈ ಒಂದು ಮುಗಿಸ್ಕೊಡ್ತಾ ಇದ್ದೀನಿ ಸರ್ವೇ ಜನ ಸುಖಿ ಧನ್ಯವಾದಗಳು ನಮಸ್ಕಾರ